ಅರವಿಂದ ನಗರದಲ್ಲಿರುವ ಶ್ರೀದೇವಿಯವರ ಸನ್ನಿಧಿಯಲ್ಲಿ ಗಂಗೆ ಪೂಜೆ, ಪಂಚಕಳಸಾರಾಧನೆ, ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಗಣಪತಿ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಡೆಸಲಾಯಿತು ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮವೂ ಜರುಗಿತು. ಶ್ರೀದೇವಿ ಗುರುಕುಲ ವತಿಯಿಂದ ಶಂಕರ ಮಠದ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಪೂಜೆ, ರುದ್ರಪಠನ ಕಾರ್ಯಕ್ರಮ ನಡೆಯಿತು. ಇರಲಿಲ್ಲ. ಈಗ 4 ವರ್ಷಗಳ ಹಿಂದೆ 2018 ಆಗಸ್ಟ್ರಲ್ಲಿ ಈ ಒಂದು ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿ ಈ ಒಂದು ಸ್ಥಿತಿಗೆ ತರತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರದ ಕೆಲಸನೂ ಸಹ ಏನಿದೆ ಅದೆಲ್ಲದಕ್ಕೂ ಸಹ ದಾನಿಗಳ ಸಹಕಾರನೇ ಹೊರತು ಬೇರೆ ಯಾವುದೂ ಇಲ್ಲ. ಅಲ್ಲದೆ ಈ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿಯವರು ಈ ನಮ್ಮ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕೆಲಸಕ್ಕೆ 4 ಲಕ್ಷ ರೂಪಾಯಿಗಳ ಅನುದಾನವನ್ನು ಸರ್ಕಾರದಿಂದ ಕೊಟ್ಬಿಟ್ಟು ನಮಗೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಮ್ಮ ಸಮಿತಿಯ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾದ್ಯಂತ ಭಕ್ತಾದಿಗಳು ಆಗಮಿಸಿ ಶ್ರೀ ಅಮ್ಮನವರ ದರ್ಶನ ಪಡೆದರು.